ಹಲೋ ಎವ್ರಿವನ್, ನಮ್ಮ ಕನ್ನಡ ಚಾನೆಲ್ ನಾಟಿ ಥ್ರೆಡ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಬೆಲ್ ಐಕಾನ್ ಒತ್ತೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ತಲುಪುತ್ತೆ. ಸೊ ಇವತ್ತಿನ ಈ ವಿಡಿಯೋಲ್ಲಿ ನಾನು ಈ ರೀತಿ ಪರ್ಲ್ಸ್ ಆ್ಯಂಡ್ ಸ್ಮಾಲ್ ಗೋಲ್ಡ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಕುಚ್ಚು ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಂಗ್ಲೀಷ್ ವರ್ಷನ್ ನಾನು ಆಗಲೇ ನಾಟಿ ಥ್ರೆಡ್ಸ್ ಚಾನೆಲ್ಗೆ ಅಪ್ಲೋಡ್ ಮಾಡಿದ್ದೀನಿ. ನನಗೆ ಒಂದು ಸುಮಾರು ಮೆಸೇಜಸ್ ಬಂತು ಕನ್ನಡದಲ್ಲೂ ಹಾಕಿ ಅಂತ. ಸೊ ಹಾಗಾಗಿ ಅದೇ ವಿಡಿಯೋನ ನಾನು ಕನ್ನಡ ವರ್ಷನಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಶುರು ಮಾಡೋಣ. ಸೊ ಇಲ್ಲಿ ನಾನು 6 ಎಳೆ ದಾರ ತೊಗೊಂಡಿದ್ದೀನಿ, ಗ್ರೇ ಕಲರು. ಸೀರೆಯಲ್ಲಿ ಆ್ಯಕ್ಚುಲಿ 3 ಕಲರ್ಸ್ ಇದೆ. ಸೊ ಹಾಗಾಗಿ ಫಸ್ಟ್ ಕಲರ್ ಬಂದು ನಾನು ಗ್ರೇ ತೊಗೊಂಡಿದ್ದೀನಿ. ಅದ್ರ ಜೊತೆ ನೀಡ್ಲ್ ನಂಬರ್ 10, 0.75 mm, ಹಾಗೆ 8 mm ಬೀಡ್ಸು. ಇದು ಪರ್ಲ್ ಬೀಡ್ಸು, ಇದು ಪ್ಲಾಸ್ಟಿಕ್ದಲ್ಲ, ಇದು ಗ್ಲಾಸ್ ಬೀಡ್ಸ್ ಅಂತೀವಲ್ಲ, ಗ್ಲಾಸ್ ಪರ್ಲ್ಸ್. ಇದು ಒಳ್ಳೆ ಕ್ವಾಲಿಟಿದು. ಸೊ ಪೇಂಟ್ ಪೀಲ್ ಆಗೋದಾಗಲಿ ಅಥವಾ ಇದಾಗೋದು ಆಗಲಿ ಆಗಲ್ಲ. ಅದ್ರ ಜೊತೆಗೆ ಈ ರೀತಿ ಸ್ಮಾಲ್ ಗೋಲ್ಡ್ ಬೀಡ್ಸ್ ಕೂಡ ಬೇಕಾಗತ್ತೆ. ಸೊ ಫಸ್ಟು ಸೀರೆದು ರೈಟ್ ಸೈಡ್ ಮೇಲೆ ಇಟ್ಕೊಂಡು ಶುರು ಮಾಡಬೇಕಾಗತ್ತೆ. ಸೊ ಸೀರೆ ಕೊನೆಗೆ ಈ ರೀತಿ ಬೀಡ್ನ, ಇದು ಗಂಟನ್ನ ಫಿಕ್ಸ್ ಮಾಡಿಕೊಂಡು ಶುರು ಮಾಡ್ಕೊಳ್ಳೋಣ. ಸೊ ಗಂಟು ಫಿಕ್ಸ್ ಆಯಿತು. ಇವಾಗ ಚೈನ್ ಹಾಕ್ಕೋಬೇಕು, 1, 2, 3 ಚೈನ್ ಹಾಕ್ಬಿಟ್ಟು ಅದನ್ನು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫಿಕ್ಸ್ ಮಾಡಬೇಕು. ಸೊ ಈ 3 ಚೈನ್ ಗ್ಯಾಪ್ ಇದೆಯಲ್ಲ, ಇದು ಕುಚ್ಚು ಕಟ್ಟೋದಕ್ಕೆ. ನೆಕ್ಸ್ಟು ಪರ್ಲ್ ಹಾಕ್ಕೋಬೇಕು. ಸೊ ಈ ರೀತಿ ಪರ್ಲ್ನ ತೂರಿಸ್ಕೊಂಡು ಅದನ್ನು ಟೈಟಾಗಿ ಒಂದು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಹಾಗೆ ಅದನ್ನು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಫಿಕ್ಸ್ ಮಾಡಬೇಕು. ಸೊ ಬೇಸ್ ಲೈನ್ ತುಂಬಾ ಸಿಂಪಲ್, 3 ಚೈನು ಒಂದು ಪರ್ಲು, 3 ಚೈನು ಒಂದು ಪರ್ಲ್, ಈ ರೀತಿ ಹಾಕ್ಕೊಂಡು ಹೋದರೆ ನಮ್ಮ ಬೇಸ್ ಲೈನ್ ಫಿನಿಶ್ ಆಗುತ್ತೆ. ಸೊ ಇಲ್ಲಿ ನಾನು 8 mm ಪರ್ಲ್ ಯೂಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನೂ ಚಿಕ್ಕದು ಇಲ್ಲ ಇನ್ನೂ ದೊಡ್ಡ ಪರ್ಲ್ ಬೇಕಿದ್ರು ಯೂಸ್ ಮಾಡ್ಕೋಬೋದು. ಪರ್ಲ್ ನಿಮ್ಮ ಸಾರಿಗೆ ಸೂಟ್ ಆಗಲ್ಲ ಅನ್ನೋದಾದರೆ ಕಲರ್ ಕಲರ್ ಕ್ರಿಸ್ಟಲ್ಸ್ ಸಿಗತ್ತೆ. ನೀವು ಒಂದ್ಸತಿ nautithreads.com ಸೈಟ್ನ ವಿಸಿಟ್ ಮಾಡಿ ಅಲ್ಲಿ ನೋಡ್ಬೋದು, ನೀವು ಸುಮಾರು ಕಲರ್ಸ್ ಕ್ರಿಸ್ಟಲ್ಸ್ ಅವೈಲೇಬಲ್ ಇದೆ. ಸೊ ಆ ಕ್ರಿಸ್ಟಲ್ಸ್ ಕೂಡ ಬಳಸ್ಕೋಬೋದು. ಸೊ ಇದೇ ರೀತಿ ಫಸ್ಟ್ ಸ್ಟೆಪ್ ಫುಲ್ಲು ಕಂಟಿನ್ಯೂ ಮಾಡಬೇಕು ಕೊನೆಗೆ ರೀಚ್ ಆಗೋವರೆಗೂ. ಸೊ ಇಲ್ಲಿ ನೋಡಿ, ನಾನು ಫುಲ್ ಕೊನೆವರೆಗೂ ಹಾಕಿದ್ದೀನಿ. ಹಾಕ್ಬಿಟ್ಟು ನಾನು ಈ ಎಂಡ್ ರೀಚ್ ಆದಮೇಲೆ ಇಲ್ಲಿಗೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಸೆಕೆಂಡ್ ಸ್ಟೆಪ್ಪು ಮತ್ತೆ ನಾವು ಇದೇ ಕಡೆಯಿಂದ, ನಾವು ಸ್ಟಾರ್ಟಿಂಗ್ ಫಸ್ಟ್ ಸ್ಟೆಪ್ ಹೆಂಗೆ ಶುರು ಮಾಡಿದ್ವೋ ಅದೇ ಥರ ಶುರು ಮಾಡಬೇಕಾಗತ್ತೆ. ಸೀರೆದು ರೈಟ್ ಸೈಡ್ ತಿರ್ಗಾ ನಮ್ಮ ಕಡೆ ಇರಬೇಕಾಗತ್ತೆ, ಯಾಕಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಬೀಡ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಆ್ಯಡ್ ಮಾಡುವಾಗೆಲ್ಲ ಸೀರೆದು ರೈಟ್ ಸೈಡ್ ನಮ್ಮ ಕಡೆ ಇರಬೇಕು. ಸೊ ತಿರ್ಗಾ ನಾನು ಅದೇ ಗ್ರೇ ಕಲರ್ ದಾರನ ಗಂಟು ಹಾಕ್ಕೊಂಡು ತೊಗೊಂಡಿದ್ದೀನಿ ಇಲ್ಲಿ. ಸೊ ನಾನು ಸ್ಟಾರ್ಟ್ ಹೆಂಗೆ ಮಾಡಿದ್ನೋ ಅದೇ ರೀತಿ ಗಂಟನ್ನ ಮತ್ತೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಗಂಟು ಫಿಕ್ಸ್ ಮಾಡ್ಕೊಂಡಾದ್ಮೇಲೆ 3 ಚೈನು ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಹಾಕಬೇಕು. ಇವಾಗ ಈ ಸ್ಮಾಲ್ ಗೋಲ್ಡ್ ಬೀಡ್ಸ್ ಹಾಕಬೇಕು ಒಂದಾದ್ಮೇಲೊಂದು. ಸೊ ಈ ರೀತಿ ಒಂದು ಬೀಡ್ ಪುಷ್ ಮಾಡಿಕೊಂಡು ಅದಕ್ಕೆ ಒಂದು ಚೈನ್ ಹಾಕ್ಬಿಟ್ಟು ಲಾಕ್ ಮಾಡ್ಕೋಬೇಕು. ತಿರ್ಗಾ ಇನ್ನೊಂದು ಮಣಿ ಪುಷ್ ಮಾಡಿಕೊಂಡು ಅದಕ್ಕೆ ತಿರ್ಗಾ ಚೈನ್ ಹಾಕಿ ಲಾಕ್ ಮಾಡಿ. ಇಲ್ಲಿ ನಾನು 4 ಬೀಡ್ ಹಾಕ್ಕೊಂಡಿದ್ದೀನಿ. 4 ಬೀಡ್ ಹಾಕ್ಕೊಂಡಿದ್ದಾದ್ಮೇಲೆ ಸಿಂಗಲ್ ಕ್ರೋಶೆ ಒಳಗಡೆ ಸಿಂಗಲ್ ಕ್ರೋಶೆ ಮಾಡಬೇಕು. ಸೊ ಇನ್ ಕೇಸ್ ನೀವು ಪರ್ಲ್ ಸೈಜ್ ಚಿಕ್ಕದು ಆರ್ ದೊಡ್ಡದು ಯೂಸ್ ಮಾಡಿಕೊಂಡ್ರೆ ಅದ್ರ ಪ್ರಕಾರ ಈ ಗೋಲ್ಡ್ ಬೀಡ್ ಕೌಂಟ್ ಕೂಡ ಚೇಂಜ್ ಆಗುತ್ತೆ. ಮತ್ತೆ 3 ಚೈನು ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಸೊ ಈ 3 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚು ಕಟ್ಟೋದು ಬಿಟ್ಟರೆ ಇನ್ನೇನು ಮಾಡಲ್ಲ. ಸೊ ಹಾಗಾಗಿ ನಾನು 3 ಚೈನ್ ಗ್ಯಾಪ್ ಹಾಕ್ತಾ ಇದ್ದೀನಿ. ಇದು ಅಷ್ಟೇ, ಈ 4 ಬೀಡೆ ಏನಕ್ಕೆ ಹಾಕ್ತಾ ಇರೋದು ಅಂದರೆ ಅದು ಸ್ವಲ್ಪ ಟೈಟಾಗಿ ಕುತ್ಕೊಳ್ಳುತ್ತೆ ಅಂತ. ಆ್ಯಂಡ್ ರೈಟ್ ಸೈಡ್ ಫೇಸ್ ಮಾಡ್ಕೊಂಡು ಹಾಕ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ರಾಂಗ್ ಸೈಡಲ್ಲಿ ಈ ಥರ ರನ್ನಿಂಗ್ ಥ್ರೆಡ್ ಕಾಣಿಸುತ್ತೆ ಬೀಡ್ ಸುತ್ತ.
ಸೊ ಈ ಸ್ಟೆಪ್ ಇಷ್ಟೇ. ಈ ರೀತಿ ನಾಲ್ಕು ನಾಲ್ಕು ಬೀಡ್ ಹಾಕ್ಕೊಂಡು ಹೋದರೆ ನಮ್ಮದು ಕ್ರೋಷೆ ಪಾರ್ಟ್ ಫಿನಿಷ್ ಆಗುತ್ತೆ. ಈ ಸ್ಟೆಪ್ ಆಗಿದ್ದಾದಮೇಲೆ ಕುಚ್ಚು ಕಟ್ಬಿಟ್ರೆ ಸೀರೆ ರೆಡಿ ಆಗೋಗುತ್ತೆ. ಈ ಡಿಸೈನು ಅಷ್ಟೇ, ತುಂಬ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಸೊ ನೀವಿನ್ನು ಜಸ್ಟ್ ಕ್ರೋಷೆ ಹಾಕೋದಕ್ಕೆ ಶುರು ಮಾಡಿದರೆ ಈ ರೀತಿ ಡಿಸೈನ್ಸ್ನ ಟ್ರೈ ಮಾಡಿ, ತುಂಬ ಒಂಥರ ಎಲಿಗೆಂಟಾಗೂ ಕಾಣುತ್ತೆ, ಹಾಗೆ ಒಂದು ನ್ಯೂ ವೆರೈಟಿ ಕೂಡ. ನೋಡಿ ಈ ಸ್ಟೆಪ್ ಆದ್ಮೇಲೆ ಈ ರೀತಿ ಕಾಣುತ್ತೆ. ಸೊ ಈ ಸ್ಟೆಪ್ ಆದ್ಮೇಲೆ ನಾನು ಕುಚ್ಚು ಕಟ್ಟೋದಕ್ಕೆ 127 ಸಿಲ್ಕ್ ಥ್ರೆಡ್ನ ಬಳಸಿದ್ದೀನಿ. ಕುಚ್ಚು ಕಟ್ಟೋಕ್ಕಿಂತ ಮುಂಚೆ ಅದನ್ನು ಹೇರ್ ಸ್ಟ್ರೇಟ್ನರ್ ಯೂಸ್ ಮಾಡಿಕೊಂಡು ಸ್ಟ್ರೇಟ್ ಮಾಡ್ಕೊಂಡಿದ್ದೀನಿ. ಕಟ್ಟಿದ್ದಾದ್ಮೇಲೆ ಈ ರೀತಿ ಕಾಣುತ್ತೆ, ಒಂಥರ ತುಂಬಾ ಎಲಿಗೆಂಟ್ ಆ್ಯಂಡ್ ರಿಚ್ ಲುಕಿಂಗ್ ಡಿಸೈನ್. ಅದು ಪರ್ಲ್ಸ್ ಆ್ಯಡ್ ಮಾಡಿರೋದ್ರಿಂದ ಸೀರೆಗೊಂಥರ ಹೈಲೈಟ್ ಆಗುತ್ತೆ. ಕೊನೆಗೆ ನೋಡಿ, ನಾನು ಇದನ್ನ ಕಟ್ ಮಾಡಿಬಿಟ್ಟು ಗ್ಲೂ ಮಾಡ್ಕೊಂಡಿದ್ದೀನಿ ಗಂಟು ಹಾಕಿ. ಸೀರೆದು ಬಾಡಿ ಬಂದು ಈ ರೀತಿ ಇದೆ. ಕ್ರೀಮ್ ಕಲರ್ ಸಾರಿ ಮೇಲೆ ಸ್ವಲ್ಪ ಗ್ರೇ ಇದೆ, ಅದ್ರ ಜೊತೆಗೆ ಪಲ್ಲು ಖಾಕಿ ಕಲರ್ ಇದೆ. ಸೊ ಹಂಗಾಗಿ ನಾನು ಕುಚ್ಚಿಗೆ ಖಾಕಿ ಕಲರ್ ಜಾಸ್ತಿ, ಎರಡು ಕುಚ್ಚು ಖಾಕಿ ಕಲರ್, ಅದಾದಮೇಲೆ ಒಂದು ಕ್ರೀಮ್ ಕಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಸೀರೆಯಲ್ಲಿರೋ ಕಲರ್ಸ್ ಎಲ್ಲನೂ ಯೂಸ್ ಮಾಡ್ಕೋಬೋದು, ಇಲ್ಲ ಅಂದರೆ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಯೂಸ್ ಮಾಡ್ಕೋಬೋದು. ಸ್ಪೆಷಲಿ ಸೀರೆ ಆಫ್ ವೈಟ್ ಆರ್ ಕ್ರೀಮ್ ಕಲರ್ ಇದ್ದಾಗ ನೀವು ಪರ್ಲ್ಸ್ ಬಳಸಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಒಂಥರ ಎಲಿಗೆಂಟಾಗಿ ಕಾಣುತ್ತೆ. ಪರ್ಲ್ಸ್ ಸೀರೆಗೆ ಕಾಂಪ್ಲಿಮೆಂಟ್ ಮಾಡುತ್ತೆ. ನಿಮಗೆ ಈ ರೀತಿ ಕಾಂಬಿನೇಷನ್, 2 & 1 ಕಾಂಬಿನೇಷನ್ ಬೇಡ ಅಂದರೆ ಆಲ್ಟರ್ನೇಟ್ ಹಾಕ್ಕೋಬೋದು, ಒಂದು ಆ ಕಲರ್ ಒಂದು ಈ ಕಲರ್ ಕೂಡ ಹಾಕ್ಕೋಬೋದು. ಸೊ ಈ ಪರ್ಲ್ಸು, ಕ್ರೋಷೆ ಹುಕ್ಕು, ಸಿಲ್ಕ್ ದಾರ, ಬೀಡ್ಸ್ ಎಲ್ಲನೂ naughtythreads.com ಅವೈಲೇಬಲ್ ಇದೆ. ಸೊ ನೋಡೋದನ್ನ ಮರಿಬೇಡಿ. ಹಾಗೆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಿರೋದು ನಮ್ಮ ಬ್ಲಾಗ್ naughtythreads.net ಅಂತ, ಅದನ್ನು ಕೂಡ ಚೆಕ್ ಮಾಡಿ. ಅಲ್ಲೂ ಕೂಡ ನಾನು ಆದಷ್ಟು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ, ಹೊಸ ಅದು ಆರಿ ವರ್ಕ್ ಡಿಸೈನ್ಸು, ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಡಿಸೈನ್ಸ್ ರಿಲೇಟೆಡ್ ಎಲ್ಲ. ಸೊ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ. ನಿಮ್ಗೇನಾದರೂ ರಿಕ್ವೆಸ್ಟ್ ಇದ್ದರೆ ಆ ಫೋಟೋಸ್ನ ನನಗೆ ವಾಟ್ಸ್ಆ್ಯಪ್ ಮೂಲಕ ತಲುಪಿಸಿ. ಸೊ ಐ ಥಿಂಕ್ ಇನ್ನು ಈ ವಿಡಿಯೋಲ್ಲಿ ಇಷ್ಟೇ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ. ನಾನು ಮತ್ತೆ ಬೇಗ ಸಿಗ್ತೀನಿ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋಸೊಂದಿಗೆ. ಅಂಟಿಲ್ ದೆನ್, ಟೇಕ್ ಕೇರ್ ಗೈಸ್, ಬಾಯ್.